ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಕೆಪಿಎಸ್ಸಿ ಗ್ರೂಪ್ ಸಿ ಎಕ್ಸಾಮ್ ಒಂದು ಹಾಲ್ ಟಿಕೆಟ್ ಪ್ರವೇಶ ಪತ್ರ ಬಿಡುಗಡೆ ಮಾಡಿದ್ದಾರೆ. ಹೆಂಗ್ ಡೌನ್ಲೋಡ್ ಮಾಡಬೇಕು ಮತ್ತೆ ಅದ್ರ ಡೈರೆಕ್ಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಏನಿದೆ, ಯಾವಾಗ ಎಕ್ಸಾಮ್, ಇದ್ರ ಬಗ್ಗೆ ಡೀಟೇಲ್ ತಿಳ್ಸ್ಕೊಡ್ತೀನಿ ಬನ್ನಿ. ನೋಡಿ, ಇವತ್ತು ಒಂದು ಲೆಟರ್ ರಿಲೀಸ್ ಮಾಡಿದ್ದಾರೆ, ಒಂದು ಪತ್ರಿಕಾ ಪ್ರಕಟಣೆ. ಇಲ್ಲಿ ದಯವಿಟ್ಟು ಗಮನವಿಟ್ಟು ನೋಡಿ, 31/7 ಅಧಿಸೂಚನೆ ಪ್ರಕಾರ ಏನ್ ಎಕ್ಸಾಮ್ ನಡಿಬೇಕು, 4ನೇ ತಾರೀಕು ಮತ್ತೆ 5ನೇ ತಾರೀಕು ಅಂತಿದೆ. 4th and 5th ಮತ್ತೆ 19ನೇ ತಾರೀಕು. ಸಿ, ಇಲ್ಲಿ ಯಾವುದೇ ಆದ ಒಂದು ಡೇಟ್ಸ್ ನ ಅವರು ಯಾವತ್ತೇನಾಗುತ್ತೆ ಅಂತ ಮೆನ್ಷನ್ ಮಾಡಿಲ್ಲ. ನೀವು ಈ ಲಿಂಕ್ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಅಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರವೇಶ ಅಂದ್ರೆ ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೊಂಡಾಗ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವುದು ಯಾವ ಎಕ್ಸಾಮ್ ಅಂತ. ಬಟ್ ಈಗ ಒಂದು 3 ತಿಂಗಳ ಮುಂಚೆ ಅವರು ಹೇಳಿದ್ರು, ಏನಂತ ಹೇಳಿದ್ರು, ಈ ಪತ್ರಿಕಾ ಪ್ರಕಟಣೆಯಲ್ಲೇ ಹೇಳಿದ್ರು. ಏನಂತ ಹೇಳಿದ್ರು, 4ನೇ ತಾರೀಕು, ಓಕೆ, ತುಂಬಾ ಜನ FSL ಎಕ್ಸಾಮ್ ಇದೆ, ಒಂದಷ್ಟು ಜನ IBPS ಎಕ್ಸಾಮ್ ಇದೆ ಅಂತೆಲ್ಲ ಹಾಕಿದ್ದೀರಾ, ಏನು ಮಾಡಕ್ಕಾಗಲ್ಲ ಸ್ನೇಹಿತರೆ. ನಾನು ನಿಮಗೆ ಮೊದಲೇ ಹೇಳಿದ್ದೆ, ದೇ ವಿಲ್ ನಾಟ್ ಚೇಂಜ್, ಓಕೆ, ಏನೋ IAS ಆದ್ರೆ ಒಂದು ಚೇಂಜ್ ಮಾಡ್ತಾರೆ, ಬೇರೆ ಎಕ್ಸಾಮ್ಗಳಿಗೆ SSC ಆದ್ರೆ ಚೇಂಜ್ ಮಾಡ, ಬೇರೆ ಎಕ್ಸಾಮ್ಗಳಿಗೆ ಇವರು ಚೇಂಜ್ ಮಾಡಲ್ಲ. ಸೊ 4ನೇ ತಾರೀಕು ಏನಿದೆ ಸರ್, ಅವತ್ತು ಪದವಿಗಿಂತ ಕೆಳಮಟ್ಟದ ಅಂದ್ರೆ ಇಲ್ಲ, ಸಾರಿ, ಇಲ್ಲಿ ನೋಡಿ, ಪದವಿ ಮಟ್ಟದ ವಿದ್ಯಾರ್ಥ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು 4/12/2021 ಹಾಗೂ ಪದವಿ ಕೆಳಮಟ್ಟದ ಅಂದ್ರೆ ಇದು ಡಿಗ್ರಿ ಲೆವೆಲ್ ಅವರಿಗೆ 4ನೇ ತಾರೀಕು ಎಕ್ಸಾಮ್ ಇರುತ್ತೆ. ಓಕೆ, ಪತ್ರಿಕೆ 1, ಪತ್ರಿಕೆ 2, ಪೇಪರ್ 1, ಪೇಪರ್ 2 ಮತ್ತೆ ಡಿಗ್ರಿಗಿಂತ PUC ಮತ್ತೆ SSLC ಲೆವೆಲ್ ಅವರಿಗೆ 19ನೇ ತಾರೀಕು ಎಕ್ಸಾಮ್ ಇರುತ್ತೆ. ಬಟ್ ಇಲ್ಲಿ 5ನೇ ತಾರೀಕು ಕೂಡ ಎಕ್ಸಾಮ್ ಇದೆ ಸರ್. 5ನೇ ತಾರೀಕಂದು ಏನು ಅಂದ್ರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ. ಅಂದ್ರೆ ಯಾರು 10th ತನಕ ಮಾಡಿರಲ್ಲ ಅವ್ರು ಯಾರಿಗೆ ನಿಮ್ಗೆ ಹಾಲ್ ಟಿಕೆಟ್ ಅಲ್ಲಿ ಇರುತ್ತೆ. ಇನ್ನೊಂದ್ಸಲ ಡೌಟ್ ಕೇಳ್ಬಿಡಿ ಸ್ನೇಹಿತರೆ, ದಯವಿಟ್ಟು ನೋಡಿ, ಹಾಲ್ ಟಿಕೆಟ್ ಅಲ್ಲಿ ನಿಮ್ಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಬರಿಬೇಕು ಅಂತ ನಿಮ್ಗೆ ಅಂದ್ರೆ ಇತ್ತು ಅಂದ್ರೆ, ಬಿಕಾಸ್ ನೀವು ಅಪ್ಲೈ ಮಾಡ್ಬೇಕಾದ್ರೆ ನಿಮ್ಗೆ ಅಪ್ಲೈ ಮಾಡಿರ್ತೀರ. ಹಾಗಾಗಿ ಇಂಥವ್ರು ಈ ಪರೀಕ್ಷೆ ಬರಿಬೇಕು ಅಂತಿದ್ರೆ ಕಂಪಲ್ಸರಿ ಬರೀರಿ, ಏನು ತಪ್ಪಿಲ್ಲ, ತಪ್ಪೇನಿಲ್ಲ, ಆರಾಮಾಗಿ ಪಾಸ್ ಮಾಡ್ಬೋದು. ಓಕೆ, ಕಂಪಲ್ಸರಿ ಬರೀರಿ. ಬರೀದೋದ್ರೆ ನಿಮಗೆ ಪ್ರಾಬ್ಲಮ್ ಆಗತ್ತೆ, ಯಾಕಂದ್ರೆ ನೀವು ಅಪ್ಲೈ ಮಾಡಿರ್ಬೇಕಾದ್ರೆ ಹೆಂಗೋ ಅಪ್ಲೈ ಮಾಡ್ಬಿಟ್ಟಿರ್ತೀರ. ಹಾಗಾಗಿ ಯಾರಿಗೆ ಕಡ್ಡಾಯ ಕನ್ನಡ ಅಂದ್ರೆ 5ನೇ ತಾರೀಕು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಇದೆಲ್ಲರಿಗೂ ಇರಲ್ಲ, ಯಾರು ಅಪ್ಲೈ ಮಾಡ್ಬೇಕಾದ್ರೆ ಮಿಸ್ಟೇಕ್ ಆಗಿ ಮಾಡಿರುತ್ತೆ ಅವ್ರಿಗೆ ಇರುತ್ತೆ, ಮತ್ತೆ ಯಾರು ಕನ್ನಡ ಮಾಧ್ಯಮವನ್ನ ಓದಿರಲ್ಲ ಅವ್ರಿಗೆ ಇರುತ್ತೆ. ಓಕೆ, ಅರ್ಥ ಆಯ್ತಲ್ಲ, ಯಾವಾಗ ಏನೇನು ಎಕ್ಸಾಮ್ ಅಂತ. ನೀವು ಡೌನ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಹೆಂಗ್ ಡೌನ್ಲೋಡ್ ಮಾಡೋದು ಸರ್, KPSC ವೆಬ್ಸೈಟ್ಗೆ ಹೋಗಿ ಸರ್. ಇಲ್ಲಿ ನೋಡಿ, ಗ್ರೂಪ್ C ನಾನ್ ಟೆಕ್ನಿಕಲ್ ಪೋಸ್ಟ್ಗೆ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡಿ ಸರ್. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ. ನಿಮ್ ಮೊಬೈಲ್ ಅಲ್ಲಿ ಆದ್ರೆ ಬರೀ ಇಷ್ಟು ಮಾತ್ರ ಫಸ್ಟ್ ಓಪನ್ ಆಗುತ್ತೆ, ಅದ್ರ ಕೆಳಗಡೆ ಇದಿರುತ್ತೆ, ಲಾಗಿನ್ ಇರುತ್ತೆ. ಇಲ್ಲಿ ಏನು ಅಂತಂದ್ರೆ, ತುಂಬಾ ಜನಕ್ಕೆ ಇದು ವರ್ಷಾನ್ಗಟ್ಲೆ ಆಗೋಗಿದೆ ಅಲ್ವಾ, 1.5 ವರ್ಷದ ಮೇಲೆ ಆಗೋಗಿದೆ. ಯೂಸರ್ ನೇಮ್ ಪಾಸ್ವರ್ಡ್ ಗೊತ್ತಿರಲ್ಲ, ಬಟ್ ಸೆಟ್ ಮಾಡಬಹುದು. ನಿಮ್ಗೆ ಯೂಸರ್ ನೇಮ್ ಗೊತ್ತಿದ್ರೆ ಅಂದ್ರೆ ನಿಮ್ಮ ಇಮೇಲ್ IDಗಳಿದ್ರೆ ಇಲ್ಲಿ ಫರ್ಗಟ್ ಪಾಸ್ವರ್ಡ್ಗೆ ಹೋಗ್ಬಿಟ್ಟು ಇಲ್ಲಿ ಸೆಟ್ ಮಾಡಬಹುದು. ತುಂಬಾ ಜನ ಪರದಾಡಬೇಕಾಗುತ್ತೆ, ಇದು ತುಂಬಾ ಡಿಫಿಕಲ್ಟೀಸ್ ಇದೆ ಇದು. ಓಕೆ, ನಿಮ್ಮ ಮೊಬೈಲ್ ನಂಬರ್ ಚೇಂಜ್ ಆಗಿದ್ರೆ, ಮೊಬೈಲ್ ನಂಬರ್ ಇಲ್ಲ ಅಂದ್ರೆ ಅವಾಗ ಡಿಫಿಕಲ್ಟೀಸ್ ಆಗುತ್ತೆ. ಏನು ಮಾಡ್ಬಿಡಿ, ಇದು ನಿಮ್ಗೆ ಗೊತ್ತಾಗಿರುವ ಪ್ರೋಸೆಸ್. ಜಸ್ಟ್ ಇಲ್ಲಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತಿದ್ಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇದು ಗೊತ್ತಾಗ್ಲಿಲ್ಲ ಅಂದ್ರೆ ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದ್ರೆ ಇಲ್ಲಿ ನಿಮ್ಗೆ ಅಪ್ಲಿಕೇಶನ್ ನೀವು ಫಿಲ್ ಮಾಡ್ಬೇಕಾದ್ರೆ ಒಂದು ಕಾಪಿನ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀರ. ಒಂದ್ಸಲ ಫಿಲ್ ಆದ ತಕ್ಷಣ ಅದನ್ನ ಒಂದು ಕಾಪಿ ಇಟ್ಕೊಂಡಿರ್ತೀರ. ಅದ್ರಲ್ಲಿ ನಿಮಗೆ ಅಪ್ಲಿಕೇಶನ್ ID ಇರುತ್ತೆ. ನಿಮ್ಮ ಅಪ್ಲಿಕೇಶನ್ ಐಡಿ ಅಂದ್ರೆ ಅಪ್ಲಿಕೇಶನ್ ನಂಬರ್ ಇರುತ್ತೆ, ಏನೋ ಒಂದು 12 digits ಎಷ್ಟು ದೊಡ್ಡ ನಂಬರ್ ಇರುತ್ತೆ, ಅದಾಕಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕ್ಬಿಟ್ಟು ವ್ಯೂ ಹಾಲ್ ಟಿಕೆಟ್ ಅಂತ ಕೊಟ್ರೆ ನಿಮ್ಗೆ ಹಾಲ್ ಟಿಕೆಟ್ ಬರುತ್ತೆ. ಸೊ ಎರಡು ರೀತಿ ಪ್ರೋಸೆಸ್ ಅಲ್ಲಿ ನೀವು ಹಾಲ್ ಟಿಕೆಟ್ ಮಾಡ್ಕೋಬಹುದು. ಒಂದು ಯೂಸರ್ ನೇಮು ಮತ್ತೆ ಪಾಸ್ವರ್ಡ್ ಕೊಟ್ಟು ನೀವು ಮಾಡಬಹುದು. ಸೊ ಈ ಏನ್ ಮಾಡ್ತೀನಿ, ಈ ಪೇಜ್ ಇದೆಯಲ್ಲ, ಈ ಪೇಜ್ ಲಿಂಕ್ ಇವಾಗ ಏನೋ ನಿಮ್ಗೆ ತೋರಿಸ್ತಾ ಇದೆ, ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಡೈರೆಕ್ಟ್ ಆಗಿ ಲಿಂಕ್ ಹಾಕಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಮತ್ತೆ ಈ ಒಂದು ವೀಕ್ ಇದೆ, ಇವತ್ತು ಯಾವುದು ಶನಿವಾರ, ಮುಂದಿನ ಶನಿವಾರ ಎಕ್ಸಾಮ್. ಒಂದ್ ವೀಕ್ ಕಂಪ್ಲೀಟ್ ರಿವಿಷನ್ ಇರಬೇಕು ಸ್ನೇಹಿತರೆ, ಕಂಪ್ಲೀಟ್ ರಿವಿಷನ್ ಇರಬೇಕು. ಸೊ ಇದ್ರ ನಾನು ವೆರಿ ಇಂಪಾರ್ಟೆಂಟ್ ಒಂದು ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ವಿಡಿಯೋ ಮಾಡಿದೀನಿ, ಒಂದ್ಸಲ ವಿಡಿಯೋ ನೋಡ್ಕೊಂಬಿಡಿ. 1 hour ಏನಿದೆ, 1.5 ಗಂಟೆ. ಅದು ಬಿಟ್ರೆ KPSC ಗ್ರೂಪ್ ಸಿ ರಿಲೇಟೆಡ್ 55ಕ್ಕಿಂತ ಹೆಚ್ಚು ವಿಡಿಯೋಗಳಿದೆ. ಇದರಲ್ಲಿ GK ಪೇಪರ್ ಇದೆ, ಇನ್ನು ಈ ಕಂಟಿನ್ಯೂಸ್ ಈ ಒಂದು ವಾರದಲ್ಲಿ ಇನ್ನೂ ಒಂದು ನಿಮ್ಗೆ 8ರಿಂದ 9 ವಿಡಿಯೋಗಳು ತರುತ್ತೆ, ಮ್ಯಾರಥಾನ್ ವಿಡಿಯೋಗಳು ಬರುತ್ತೆ, ಕನ್ನಡದ್ದು ಬರುತ್ತೆ. ಓಕೆ, ಮತ್ತೆ GK ಬರುತ್ತೆ, ಡೋಂಟ್ ವರಿ. ನಾಳೆಯಿಂದ ಕಂಟಿನ್ಯೂಸ್ ಡೈಲಿ 2 ವಿಡಿಯೋ ತರಕ್ ಟ್ರೈ ಮಾಡ್ತಾ ಇದೀವಿ. ಇಲ್ಲ 55ಕ್ಕಿಂತ ಹೆಚ್ಚು ವಿಡಿಯೋಗಳಿದೆ, ಎಷ್ಟಾಗದಷ್ಟು ರಿವೈಸ್ ಮಾಡ್ಕೊಳ್ಳಿ. ಕನ್ನಡ ಕೂಡ ಇದೆ, ಇಂಗ್ಲಿಷ್ ಕೂಡ ಇದೆ. ಈ ಒಂದು ಪ್ಲೇಲಿಸ್ಟ್ ಲಿಂಕ್ ಆಗಿರ್ಬೋದು, ಮತ್ತೆ ಮೆಂಟಲ್ ಎಬಿಲಿಟಿ ಕೂಡ, ಡಿಗ್ರಿ ಲೆವೆಲ್ಗೆ ಮೆಂಟಲ್ ಎಬಿಲಿಟಿ ಕೇಳ್ತಾನೆ, ಅದಾಗಿರ್ಬೋದು. ಸೊ ಎಲ್ಲ ಪ್ಲೇಲಿಸ್ಟ್ ಲಿಂಕ್ ಪ್ರಮುಖವಾಗಿರ್ತಕ್ಕಂಥದ್ದು ನಾನು ಕೊಟ್ಟಿರ್ತೀನಿ. ಮತ್ತೆ ಪರಿಸರ ವಿಜ್ಞಾನ ಕೂಡ ಇದೆ ಈ ಒಂದು ಪ್ಲೇಲಿಸ್ಟ್ ಅಲ್ಲಿ, ದಯವಿಟ್ಟು ನೋಡ್ಕೊಳ್ಳಿ. 3 ಪಾರ್ಟ್ ಅಪ್ಲೋಡ್ ಆಗಿದೆ ಆಲ್ರೆಡಿ, ಪರಿಸರ ವಿಜ್ಞಾನದ ಬಗ್ಗೆ, ಕರೆಂಟ್ ಅಫೇರ್ ಬಗ್ಗೆನೂ ಕೂಡ ಕವರ್ ಮಾಡಿದ್ದೀವಿ. ಇದೆಲ್ಲ ನಾನು ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಗ್ರಾಮ ಸ್ವರಾಜ್ 73, 74 ಕಂಪ್ಲೀಟ್ ಒಂದೇ ವಿಡಿಯೋದಲ್ಲಿದೆ, ಈ ಲಿಂಕು ಕೂಡ ನಾನು ನಿಮ್ಮ ಹತ್ರ
ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ ನಿಮಗೆ. ಓಕೆ, ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿಗೆ ಹೋದ್ರೆ ನಮ್ಮ PDFಗಳು ಸಿಗುತ್ತೆ ನಿಮ್ಗೆ. ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ಟೆಲಿಗ್ರಾಮ್ ಅಲ್ಲಿ, ಅಲ್ಲೂ ಕೂಡ ಜಾಯ್ನ್ ಆಗಿ. ಇದಿಷ್ಟು ನಿಮಗೆ ಇಂಪಾರ್ಟೆಂಟ್ ಆಗಿರುವಂತಹ ಇನ್ಫಾರ್ಮೇಶನ್. ಒಂದು ವೀಕ್ ಎಷ್ಟು ರಿವಿಷನ್ ಆಗುತ್ತೆ ಅಷ್ಟು ಮಾಡಿ ಸರ್. ಅಂಡ್ ಆಲ್ ದ ಬೆಸ್ಟ್ ಅಂಡ್ ಫಾಲೋ ಅವರ್ ಯೂಟ್ಯೂಬ್ ಚಾನಲ್ ಡೈಲಿ. ನಾಳೆಯಿಂದ ಒಂದೊಂದು ಎರಡೆರಡು ವಿಡಿಯೋಸ್ಗಳು ಡೈಲಿ ನಾವು ಪ್ರೊವೈಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೀವಿ. ನಮಸ್ಕಾರ, ಧನ್ಯವಾದ.